ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್. ಒಂದು ಸ್ಮಾಲ್ ಕನ್ನಡ ಪ್ಯಾಸೇಜ್ ನೋಡ್ಬೋಣ ಕ್ವಿಕ್ ಆಗಿ. ಕರ್ನಾಟಕವು ರೇಷ್ಮೆ ಉದ್ಯಮಕ್ಕೂ ಹೆಸರಾಗಿದ್ದು ರಾಜ್ಯದ ಮೈಸೂರು ಸಿಲ್ಕ್ ವಿಶ್ವವ್ಯಾಪಿ ಮನ್ನಣೆ ಪಡೆದಿದೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಮುದ್ದೇನಹಳ್ಳಿ ಸಮೀಪ ಸಿಲ್ಕ್ ಸಿಟಿ ನಿರ್ಮಾಣಕ್ಕಾಗಿ ಸುಮಾರು 70 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲು ಮುಂದಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಸಹ ರಾಜ್ಯವು ಮುಂಚೂಣಿಯಲ್ಲಿದ್ದು ದೇಶದ 7 ಪ್ರಧಾನ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲ ನೆಲೆ ಇರುವುದು ಕರ್ನಾಟಕದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ವೆರಿ ಸಿಂಪಲ್. ಸೊ ಇದನ್ನು ಒಂದೊಂದನ್ನು ಕ್ವಿಕ್ ಆಗಿ ನೋಡಿ ಬಿಡೋಣ. ರೈಟ್. ಕರ್ನಾಟಕವು ರೇಷ್ಮೆ ಉದ್ಯಮಕ್ಕೂ ಹೆಸರಾಗಿದ್ದು ರಾಜ್ಯದ ಮೈಸೂರು ಸಿಲ್ಕ್ ವಿಶ್ವವ್ಯಾಪಿ ಮನ್ನಣೆ ಹೊಂದಿದೆ ಅಥವಾ ಪಡೆದಿದೆ. ಕರ್ನಾಟಕ ಫಸ್ಟ್ ಏನಪ್ಪ, ರೇಷ್ಮೆ ಉದ್ಯಮಕ್ಕೆ ಹೆಸರಾಗಿದೆ. ಸೊ ಇದನ್ನು ಹೆಂಗೆ ಬರಬೇಕು? ಕರ್ನಾಟಕ, ಕರ್ನಾಟಕ ಈಸ್ ವೆರಿ ಫೇಮಸ್, ವೆರಿ ಫೇಮಸ್ ಫಾರ್ ಸಿಲ್ಕ್ ಇಂಡಸ್ಟ್ರಿ, ವೆರಿ ಪಾಪ್ಯುಲರ್ ಫಾರ್. ಕರ್ನಾಟಕ ಈಸ್ ವೆರಿ ನೋನ್ ಫಾರ್, ಫೇಮಸ್ ಫಾರ್, ಪಾಪ್ಯುಲರ್ ಫಾರ್, ನೋನ್, KNOWN, ಮೂರು ಬಂತು, ಬರ್ಕೊಳ್ಳಿ. ಕರ್ನಾಟಕ ಈಸ್ ವೆರಿ ಪಾಪ್ಯುಲರ್ ಫಾರ್ ಸಿಲ್ಕ್ ಇಂಡಸ್ಟ್ರಿ ಹೆಸರಾಗಿದ್ದು ರಾಜ್ಯದ ಮೈಸೂರು ಸಿಲ್ಕ್ ವಿಶ್ವವ್ಯಾಪಿ ಮನ್ನಣೆ ಹೊಂದಿದೆ. ಆ್ಯಂಡ್ ದಿ ಮೈಸೂರು ಸಿಲ್ಕ್ ಈಸ್ ಪಾಪ್ಯುಲರ್ ವರ್ಲ್ಡ್ ವೈಡ್. ನೋಡ್ರಿ, ಸಿಂಪಲ್, ಮುಗಿತು. ಮನ್ನಣೆ ಹೊಂದಿದೆ ಅನ್ನೋದಂದ್ರೆ ಪಾಪ್ಯುಲರ್ ವರ್ಲ್ಡ್ ವೈಡ್. ಇದನ್ನು ಬೇರೆ ರೀತಿಯಲ್ಲಿ ಪ್ರಯತ್ನನೂ ಮಾಡೋಣ. ಫೈನ್. ಕರ್ನಾಟಕ ಈಸ್ ವೆರಿ ಫೇಮಸ್ ಅಂತ ಹಾಕಿನಲ್ಲ, ಫೇಮಸ್ ಇದ್ದದ್ದು ಅಲ್ಲಿ ನೋನ್ ಫಾರ್ ಅಂತ ಬರೀರಿ ಅಥವಾ ಪಾಪ್ಯುಲರ್ ಫಾರ್ ಅಂತ ಬರೀರಿ. ರೈಟ್. ಸೊ ಕರ್ನಾಟಕ ಈಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಇಂಡಸ್ಟ್ರಿ ಆ್ಯಂಡ್ ದ ಮೈಸೂರು ಸಿಲ್ಕ್. ಮತ್ತೆ ರಾಜ್ಯದ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಲ್ಲೇನು. ಫೈನ್. ಮೈಸೂರು ಸಿಲ್ಕ್ ಎದಕ್ಕೆ ಸಂಬಂಧಪಟ್ಟಿದ್ದು? ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಮೈಸೂರು ಸಿಲ್ಕ್ ಈಸ್ ವೆರಿ ಪಾಪ್ಯುಲರ್ ವರ್ಲ್ಡ್ ವೈಡ್ ಅಥವಾ ಆ್ಯಂಡ್ ಮೈಸೂರು ಸಿಲ್ಕ್ ಹ್ಯಾಸ್ ಗೇನ್ಡ್ ಲಾಟ್ ಆಫ್ ಪಾಪ್ಯುಲಾರಿಟಿ ಅಕ್ರಾಸ್ ದ ವರ್ಲ್ಡ್. ಹಿಂಗೂ ಬರೀಬಹುದು, ಮೈಸೂರು ಸಿಲ್ಕ್ ಹ್ಯಾಸ್ ಗೇನ್ಡ್ ಪಾಪ್ಯುಲಾರಿಟಿ ಅಕ್ರಾಸ್ ದ ವರ್ಲ್ಡ್. ಅಂದರೆ ಭಾಳಷ್ಟು ಪ್ರಯತ್ನ ಮಾಡ್ದಂಗೆ ನಿಮ್ಗೆ ಸೆಂಟೆನ್ಸ್ ಬಂದೇ ಬರ್ತಾವೆ ಮೈ ಡಿಯರ್ ಫ್ರೆಂಡ್ಸ್. ಒಂದೇ ಮೀನಿಂಗ್ ಇದು, ದ ಮೈಸೂರು ಸಿಲ್ಕ್ ಈಸ್ ಪಾಪ್ಯುಲರ್ ವರ್ಲ್ಡ್ ವೈಡ್ ಅಂದರೂ ಒಂದೇ, ಮೈಸೂರು ಸಿಲ್ಕ್ ಹ್ಯಾಸ್ ಗೇನ್ಡ್ ಪಾಪ್ಯುಲಾರಿಟಿ, ಮೈಸೂರು ಸಿಲ್ಕ್ ಹ್ಯಾಸ್ ಗೇನ್ಡ್ ಇಟ್ಸ್ ನೇಮ್ ಆ್ಯಂಡ್ ಫೇಮ್. ನೋಡ್ರಿ, ನೇಮ್ ಆ್ಯಂಡ್ ಫೇಮ್ ಇದು ಕೂಡ ಏನಪ್ಪ ಅಂತಂದರೆ ವಿಶ್ವವ್ಯಾಪಿ ಮನ್ನಣೆಯನ್ನು ಹೊಂದಿದೆ ಅಂತ ಅರ್ಥ. ನೇಮ್ ಆ್ಯಂಡ್ ಫೇಮ್ ಅಕ್ರಾಸ್ ದ ವರ್ಲ್ಡ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಕರ್ನಾಟಕ ಈಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಇಂಡಸ್ಟ್ರಿ ಆ್ಯಂಡ್ ಮೈಸೂರು ಸಿಲ್ಕ್ ಈಸ್ ವೆರಿ ಪಾಪ್ಯುಲರ್ ವರ್ಲ್ಡ್ ವೈಡ್. ಇದನ್ನು ನೀವು ಮತ್ತೆ ನಿಮ್ಮ ಒಂದು ಸೆಂಟೆನ್ಸ್ ಒಳಗೆ ಟ್ರೈ ಮಾಡಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್. ರಾಜ್ಯ ಸರ್ಕಾರ ಇತ್ತೀಚೆಗೆ ಮುದ್ದೇನಹಳ್ಳಿ ಸಮೀಪ ಸಿಲ್ಕ್ ಸಿಟಿ ನಿರ್ಮಾಣಕ್ಕಾಗಿ ಎಷ್ಟು ಕೋಟಿ, ಸುಮಾರು 70 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲು ಮುಂದಾಗಿದೆ. ಮುಂದಾಗಿದೆ ಅಂತಂದ್ರೆ ಏನು ಸರ್, ಇದು ಹಿಂಗೆ ಜಂಪ್ ಮಾಡೈತೇನೋ, ಕಮ್ ಏನು ಜಸ್ಟ್ ಏನು ಹಿಂಗೆ ಮುಂದಾಗಿದೆ ಅಂತ ಫ್ರಂಟ್ ಅಂತ ಬರೀಬೇಕನು? ಹಂಗಲ್ಲ, ಅರ್ಥ ಏನು ಮುಂದಾಗಿದೆ ಅಂತ ಅರ್ಥ ಏನು ರೀ, ನಿರ್ಧಾರ ಮಾಡೈತಿ ಅಂತ ಅರ್ಥ, ಅಥವಾ ಹ್ಯಾಸ್ ಕಮ್ ಫಾರ್ವರ್ಡ್ ಅಂತಂದ್ರೂ ಕೂಡ ಅದು ಡಿಸಿಷನ್ ಮೇಡ್ ಅಂತಲೇ ಅರ್ಥ. ಸೊ ಏನು ತಗೊಳ್ಳೋಣ, ರಾಜ್ಯ ಸರ್ಕಾರ ಇತ್ತೀಚೆಗೆ ಮುದ್ದೇನಹಳ್ಳಿ ಸಮೀಪ ಸಿಲ್ಕ್ ಸಿಟಿ ನಿರ್ಮಾಣಕ್ಕಾಗಿ ಸುಮಾರು 70 ಕೋಟಿ ರೂಪಾಯಿಗಳು. ದ ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಮ್ COME ಇದು ಇಲ್ಲೇ ಬರುತ್ತೆ ನೋಡಿ, CO ಹ್ಯಾಸ್ ಕಮ್ ಫಾರ್ವರ್ಡ್ ಅಂದ್ರೆ ಮುಂದಾಗಿದೆ ಅಂತ ಅರ್ಥ ಬಂತು ನಿಮ್ದು. ಹ್ಯಾಸ್ ಕಮ್ ಫಾರ್ವರ್ಡ್ ಅಥವಾ ಹ್ಯಾಸ್ ಡಿಸೈಡೆಡ್ ಟು ಇನ್ವೆಸ್ಟ್ ಹೌ ಮಚ್, 70 crores ಫಾರ್ ವಾಟ್ ಎದಕ್ಕೆ, ಫಾರ್ ದ ಕನ್ಸ್ಟ್ರಕ್ಷನ್ ಆಫ್
ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸಿಲ್ಕ್ ಸಿಟಿ ಆಟ್ ಮುದ್ದೇನಹಳ್ಳಿ. ಮುದ್ದೇನಹಳ್ಳಿ ಐ ಥಿಂಕ್ ನಮ್ಮ ವಿಶ್ವೇಶ್ವರಯ್ಯ ಸಾಹೇಬ್ರದು ಅವ್ರದ್ದು ಜಾಗ ಇದು, ಅವ್ರದ್ದು ಸ್ಥಳ, ರೈಟ್. ದ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಮ್ ಫಾರ್ವರ್ಡ್ ಅಥವಾ ಹ್ಯಾಸ್ ಡಿಸೈಡೆಡ್ ಟು ಇನ್ವೆಸ್ಟ್ 70 crores ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸಿಲ್ಕ್ ಸಿಟಿ ಆಟ್ ಮುದ್ದೇನಹಳ್ಳಿ. ಮುದ್ದೇನಹಳ್ಳಿಯಲ್ಲಿ ಸಿಲ್ಕ್ ಸಿಟಿ ನಿರ್ಮಾಣಕ್ಕಾಗಿ 70 crore rupees ರಾಜ್ಯ ಸರ್ಕಾರ ವಿನಿಯೋಗಿಸಲು ಮುಂದಾಗಿದೆ ಅನ್ನೋ ಅರ್ಥ ಬಂತು. ಇದರಲ್ಲಿ ಏನು ಡಿಫಿಕಲ್ಟ್ ಅನ್ನೋದು ಏನೂ ಇಲ್ಲ. ಒಂದು ವೇಳೆ ಸರ್ ನಾನು ಹ್ಯಾಸ್ ಬರೀಲಿಕ್ಕಂದ್ರೆ ಹ್ಯಾಂಗ, ಇದನ್ನು ಬಿಟ್ಟರೆ ನಡೀತೈತೇನು? ನೋ ಪ್ರಾಬ್ಲಮ್. ದ ಗವರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಿ ಒಂದು ವೇಳೆ ನೀವು ಹ್ಯಾಸ್ ಬಿಟ್ರಿ ಅಂದರೆ ಇದು ಕಮ್ ಇದ್ದಿದ್ದು ಕೇಮ್ ಅಂತ ಮಾಡಬೇಕು. ಡಿಸೈಡೆಡ್ ಸೇಮ್ ವರ್ಬ್ ನಂಬರ್ 2 ವರ್ಬ್ ನಂಬರ್ 3 ಸೇಮ್ ಇದೆ, ಅಲ್ಲಿ ಇನ್ನೂ ಚೇಂಜ್ ಆಗೋದಿಲ್ಲ. ದ ಗವರ್ಮೆಂಟ್ ಆಫ್ ಕರ್ನಾಟಕ ಕೇಮ್ ಫಾರ್ವರ್ಡ್ ಅಂತಾರ ಬರ್ರಿ, ಅಥವಾ ದ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಸೈಡೆಡ್ ಟು ಇನ್ವೆಸ್ಟ್ 70 crore rupees ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸಿಲ್ ಸಿಟಿ ಆಟ್ ಮುದ್ದೇನಹಳ್ಳಿ. ಓಕೆನಾ, ವಿಲ್ ಗೋ ಟು ದ ನೆಕ್ಸ್ಟ್. ಎಸ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯೂ ಸಹ ರಾಜ್ಯವು ಮುಂಚೂಣಿಯಲ್ಲಿದ್ದು ದೇಶದ 7 ಪ್ರಧಾನ ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲ ನೆಲೆ ಇರುವುದು ಕರ್ನಾಟಕದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಸಹ ರಾಜ್ಯ ಮುಂಚೂಣಿಯಲ್ಲಿ ಇದ್ದು, ಸಿ ದ ಸ್ಟೇಟ್ ಸಾರಿ ಒಂದು ನಿಮಿಷ ದ ಸ್ಟೇಟ್ ಈಸ್ ಆಲ್ಸೋ doing excellent athwa doing tremendously in banking sector. ಇದು ಅರ್ಥ ಏನಿದು doing tremendously ಅಂದ್ರೆ ಏನು, excellent ಅಂದ್ರೆ ಏನಪ್ಪ ಅಂದ್ರೆ ಮುಂಚೂಣಿಯಲ್ಲಿ ಇದೆ ಅಂತ. ಇಟ್ ಈಸ್ ಅಟ್ ದ ಫೋರ್ ಫ್ರಂಟ್ ಅಂತಾನು ಹೇಳ್ಬೋದು. ದ ಸ್ಟೇಟ್ ಈಸ್ ಆಲ್ಸೋ ಡೂಯಿಂಗ್ ಎಕ್ಸಲೆಂಟ್, ದ ಸ್ಟೇಟ್ ಈಸ್ ಆಲ್ಸೋ doing tremendously in banking sector, athava it is at the forefront. ನಿಮಗೆ ಅದೇ ಶಬ್ದ ಬೇಕಾಗಿತ್ತು ಅಂತಂದ್ರೆ ಬೇರೆ ಬೇರೆ ಶಬ್ದಗಳನ್ನ ತಿಳ್ಕೋಬೇಕಷ್ಟೇ, ಮತ್ತೇನಿಲ್ಲ. ದ ಸ್ಟೇಟ್ ಈಸ್ ಆಲ್ಸೋ ಆಟ್ ದ ಫೋರ್ ಫ್ರಂಟ್, ದ ಸ್ಟೇಟ್ ಈಸ್ ಆಲ್ಸೋ ಆಲ್ಸೋ ಡೂಯಿಂಗ್ ಎಕ್ಸಲೆಂಟ್ ಆರ್ ಟ್ರೆಮಂಡಸ್ಲಿ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತಾರೆ ಬರೀರಿ. ದ ಸ್ಟೇಟ್ ಈಸ್ ಆಲ್ಸೋ at the forefront in banking sector, at the forefront in banking sector, and ದೇಶದ 7 ಪ್ರಧಾನ ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲ ನೆಲೆ ಇರುವುದು ಕರ್ನಾಟಕದ ಉಡುಪಿಯಲ್ಲಿ. ಆ್ಯಂಡ್ ದಿ 7 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಫ್ ದ ಕಂಟ್ರಿ, ಬ್ಯಾಂಕ್ 7 nationalized banks of the country are in Udupi and Dakshina Kannada. Udupi and Dakshina Kannada of Karnataka. Udupi and Dakshina Kannada of Karnataka. Full stop. Okay, not simple. The state is also at the forefront in the banking sector. Athava, the state is also doing very well in the banking sector. Athava, the state is also doing excellent. Athava, the state is also doing tremendously in the banking sector. And the 7 nationalized banks of the country are in Udupi and Dakshina Kannada of Karnataka. ಇಲ್ಲಿ ಇದನ್ನ ಇಟ್ ಈಸ್ ಮ್ಯಾಟರ್ ಆಫ್ ಪ್ರೌಡ್ ಫಾರ್ ಕರ್ನಾಟಕ ಅಂತಾನು ತಗೋಬಹುದು, ಹೆಮ್ಮೆಯ ವಿಷಯ ಅಂತ ತಗೋಬಹುದು. ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೌಡ್ ದಟ್ ದ ಸ್ಟೇಟ್ ಈಸ್ ಡೂಯಿಂಗ್ ಟ್ರೆಮೆಂಡಸ್ಲಿ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ 7 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆರ್ ಇನ್ ಅವರ್ ಸ್ಟೇಟ್. 7 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಫ್ ದ ಕಂಟ್ರಿ ಆರ್ ಇನ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಅಂಡ್ ವಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಿಂಗೂ ಬರೀರಿ, ಏನು ಅರ್ಥ ಮಾಡ್ಕೋಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಚಂದಂಗ ಬೇರೆಯವ್ರಿಗೆ ಕಮ್ಯುನಿಕೇಟ್ ಮಾಡೋದು ಇಷ್ಟೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.